ನನ್ನ ಪಕ್ಕದಲ್ಲಿ ಒಂದಿಬ್ಬರು ಡಿಸಿಪಿ ಕೂತಿದ್ರು, ಡಿಸಿಪಿ ಕ್ರೈಮ್ ಗಿರೀಶ್ ಅಂತ ಮತ್ತೆ ಅರ್ಹತ್ ಅಂತ. ಹಿಂಗೆ ನೋಡ್ತಾ ಇದ್ವಿ, ತೆಲುಗು ಫಿಲಮ್ ಅಲ್ಲಿ ಒಂದು ಕಾಮಿಡಿ ಸೀನ್ ಇದೆ ಪೊಲೀಸ್ನವರ ಬಗ್ಗೆ, ನೋಡಿದ್ರಾ ಅಂತ. ಇಲ್ಲ, ನಂದು ಯೂಟ್ಯೂಬ್ ತೆಗೆದು ಪ್ಲೇ ಮಾಡಿದೆ. ಅಲ್ಲಿ ಈ ಶಿವಾಚಾರ್ಯ ಮುಸ್ಲಿಮ್ಸ್ ತರ ಒಂದು ಪಂಚೆ ಹಾಕೊಂಡು ಒಂದು ಬೆಲ್ಟ್ ಕಟ್ಟಿರ್ತಾರೆ, ಇಲ್ಲಿ ಹೈದರಾಬಾದ್ ಇಂದ ಬೈಕ್ ಅಲ್ಲಿ ಬರ್ತಿರ್ತಾರೆ. ಸೊ ಬೀದರ್ ಮತ್ತೆ ಹೈದರಾಬಾದ್ ಚೆಕ್ ಪೋಸ್ಟ್ ಎಕ್ಸ್ಪ್ರೆಸ್ ಹೈವೇ ಇದೆ, ಬಾಂಬೆ ಎಕ್ಸ್ಪ್ರೆಸ್ ಹೈವೇ. ಪೊಲೀಸ್ನವರು ಟೋಲ್ ಗೇಟ್ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಗೆ ಸ್ಟೈಲ್ ಬಹಳ ಸ್ಟೈಲ್ ಆಗಿ ಇದು ಕಾಸ್ಟ್ಯೂಮ್ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್, ಏಯ್ ನೀ ಹೇಳಿ ಏನಿದೆ ಅಂತ, ಮರಳು ಸರ್ ಅಂತಾನೆ. ಹಿಂದೆ ಬಂದ್ರೆ ಬೈಕ್ ಅಲ್ಲಿ ಮರಳು ಮೂಟೆ ಕಟ್ಕೊಂಡಿರ್ತಾರೆ, ಇಸ್ಕು ಇಸ್ಕು ಅಂತ. ಮರಳ ಮರಳಲ್ಲಿ ತಗೊಂಡು ಹೋಗ್ತಿದ್ರು ಬೀದರ್ಗೆ. ಏನಕ್ಕೆ ಅಂತ, ಸುಮ್ನೆ ಚೆಲ್ ಬರ್ತೀನಿ ಅವನಿಗೆ. ಪೊಲೀಸ್ನವ್ರಿಗೆ ಮುಂದೆ ಸಬ್ ಇನ್ಸ್ಪೆಕ್ಟರ್ ತಲೆ ಕೆಡುತ್ತೆ, ಇವನೇನು ಇವನು ಹೈದರಾಬಾದ್ ಇಂದ ಮರಳು ತಗೊಂಡು ಬೀದರ್ಗೆ ಹೋಗಿ ಚೆಲ್ ಬರ್ತಾನೆ ಅಂತ. ಹುಡುಕು ಅಂತಾರೆ ಅವ್ನು ಸಬ್ ಇನ್ಸ್ಪೆಕ್ಟರ್, ಹಿಂಗ್ ಹುಡ್ಕಕ್ ಹೋಗ್ತಾರೆ ಇವರು. ಇಲ್ಲ ಇಲ್ಲ ಹಿಂಗ್ ಹುಡುಕು ಅಂತ ಫುಲ್ ಹಾಕಿ ತಿರುಗಿಸಿ ಎಲ್ಲ ನೋಡ್ತಾರೆ, ಏನಿರೋದಿಲ್ಲ, ಆಯ್ತು ಹೋಗು ಅಂತ ಕಳಿಸ್ತಾರೆ. ಒಂದು ವಾರ ಬಿಟ್ಟು ಮತ್ತೆ ಇನ್ನೊಂದು ಬೈಕ್ ಅಲ್ಲಿ ಮತ್ತೆ ಬರ್ತಾನೆ ಅವ್ರು. ಸಬ್ ಇನ್ಸ್ಪೆಕ್ಟರ್ ಇವ್ರನ್ನ ನೋಡಿದಾಗ, ಅದೇ ಇಸ್ಕು ಅದೇ ಬೀದರ್, ಅದೇ ಮರಳು ಅದೇ ಬೀದರ್ಗೆ ಅಲ್ಲೇ ಚೆಲ್ಲಕ್ ಹೋಗ್ತಾ ಇದೀನಿ. ಇಲ್ಲ ಇಲ್ಲ ನೀನು ಮರಳಲ್ಲಿ ಏನೋ ಇದೆ. ಮೂಟೆನ ತೆಗೆದು ಸೂರಿಸ್ತಾರೆ, ಸುರಿಸಿ ರೋಡ್ ಮೇಲೆ ಹರಡಿ ಎಲ್ಲ ಹುಡುಕ್ತಾರೆ, ಏನು ಸಿಗೋದಿಲ್ಲ. ಮತ್ತೆ ಆಯ್ತು ಕಳಿಸ್ತಾರೆ. ಮೂರನೇ ಸರಿ ಹಾಗೆ ಮಾಡ್ತಾರೆ, ಇವನ್ ಏನ್ ಇವ್ ಏನೋ ಇರ್ಬೇಕು ಇವನಲ್ಲಿ, ಇವನ್ ಪ್ರತಿ ಸರಿ ಮರಳು ತಗೊಂಡು ಹೋಗ್ತಾರೆ ಬೀದರ್ಗೆ ಅಂತ ಅವನಿಗೂ ತಲೆ ಕೆಟ್ಟು. ಮತ್ತೆ ಕನ್ನಡಿ ತಗೊಂಡು ಮರಳು ಪೂರ್ತಿ ಹುಡುಕ್ತಾರೆ, ಮರಳಲ್ಲಿ ಏನೋ ನಾ ಮುತ್ತು ರತ್ನ ಇದೆ ಅಂತ, ಏನಿರೋದಿಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಹೈದರಾಬಾದ್ ಪೊಲೀಸ್ ಹೆಡ್ ಕ್ವಾರ್ಟರ್ ಬರ್ತಾರೆ. ಇವ್ರು ಅದೇ ಸ್ಟೈಲ್ ಅಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ಓಡಾಡ್ತಿರ್ತಾರೆ. ಆಯ್ತು ಈಗ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ, ಈಗಲಾದ್ರೂ ಹೇಳು ಮರಳು ಯಾಕೆ ತಗೊಂಡು ಹೋಗ್ತಿದ್ದೆ ಬೀದರ್ಗೆ. ಹೇಳಿದ್ರೆ ಏನು ಮಾಡಲ್ಲ ತಾನೆ, ಇಲ್ಲ ಸ್ವಾಮಿ ಪ್ರತಿ ಸರಿ ಹೊಸ ಹೊಸ ಒಂದು ಗಾಡಿ ಹೈದರಾಬಾದ್ ಕದ್ದು ಬೀದರ್ ಮಾರ್ತಿದ್ದೆ.